ನಮಸ್ಕಾರ ವೀಕ್ಷಕರೇ. ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದ ಮೇಲೆ ಭ್ರಷ್ಟಾಚಾರದ ರೂಪಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಕೆಲವು ಕಂಪ್ನಿಗಳು ತಮ್ಮ ಮೇಲೆ ಇಡಿ, ಐಟಿ, ಸಿಬಿಐ ದಾಳಿ ಆಗ್ತಾ ಇದ್ದಂತೆ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿ ಋಣ ಸಂದಾಯ ಮಾಡಿದ್ರೆ, ಇನ್ನು ಕೆಲವು ಕಂಪನಿಗಳು ಆಳುವವರಿಗೆ ದೇಣಿಗೆ ಕೊಟ್ಟು ದೊಡ್ಡ ಮೊತ್ತದ ಗುತ್ತಿಗೆ ಪಡೆದು ಭರ್ಜರಿ ಲಾಭ ಮಾಡಿಕೊಂಡಿದ್ದಾವೆ. ಬಗೆದಷ್ಟು ಆಳ ಅನ್ನೋ ಹಾಗಿದೆ ಈ ಚುನಾವಣಾ ಬಾಂಡ್ ಹಗರಣ. ಸದ್ಯ ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟಿದೆ ಎಂಬುದೇ ಗೊತ್ತಾಗಿಲ್ಲ. ಆದರೆ ಒಂದಿಷ್ಟು ವಿದ್ಯಮಾನಗಳ ಮೇಲೆ ಕಣ್ಣಾಡಿಸಿದ್ರೆ ಸಾಕು, ಇವರೆಲ್ಲ ಯಾರಿಗೆ ದೇಣಿಗೆ ಕೊಟ್ಟಿದ್ದಾರೆ ಎಂಬುದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಬನ್ನಿ, ಈ ವಿಡಿಯೋದಲ್ಲಿ ಚುನಾವಣಾ ಬಾಂಡ್ ದೇಣಿಗೆ ಅಲ್ಲಲ್ಲ ಹಗರಣದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಒಂದು ಕಂಪನಿಯ ಒಟ್ಟು ಲಾಭ 250 ಕೋಟಿ, ಆದರೆ ಆ ಕಂಪನಿ 1,400 ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ಗಳನ್ನ ಖರೀದಿ ಮಾಡಿದೆ. ಮತ್ತೊಂದು ಕಂಪನಿ ಆದಾಯ ಬರೀ 10 ಕೋಟಿ ರೂಪಾಯಿ ಮಾತ್ರ, ಆದರೆ ಆ ಕಂಪನಿ 185 ಕೋಟಿ ರೂಪಾಯಿ ಮೊತ್ತದ ದೇಣಿಗೆಯನ್ನು ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದೆ. ಇಂತಹ ಅಪರೂಪದ ಮ್ಯಾಜಿಕ್ಗಳು ಚುನಾವಣಾ ಬಾಂಡ್ನಲ್ಲಿ ಕಂಡುಬಂದಿದ್ದಾವೆ. ಲಭ್ಯ ಆಗಿರೋ ಮಾಹಿತಿ ಪ್ರಕಾರ 2019 ಈವರೆಗೆ ಬರೋಬ್ಬರಿ 1,300ಕ್ಕೂ ಹೆಚ್ಚು ಕಂಪನಿಗಳು ಮತ್ತು ವ್ಯಕ್ತಿಗಳು ಒಟ್ಟು 12,155 ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ಗಳನ್ನ ಖರೀದಿ ಮಾಡಿದ್ದಾರೆ. ಈ ಬಾಂಡ್ಗಳ ಪೈಕಿ ಬಹುಪಾಲನ್ನು ಬಿಜೆಪಿನೇ ನಗದೀಕರಣ ಮಾಡಿಕೊಂಡಿದೆ. ಬಿಜೆಪಿ 6,060.5 ಕೋಟಿ ರೂಪಾಯಿ, ಅಂದರೆ ಬಾಂಡ್ಗಳ ಒಟ್ಟು ಮೊತ್ತದಲ್ಲಿ ಶೇಕಡ 47.46% ದೇಣಿಗೆ ಪಡೆದಿದೆ ಎಂಬುದನ್ನು ನಾವು ಗಮನಿಸಬೇಕಾದ ಸಂಗತಿ. ದೇಣಿಗೆ ಕೊಟ್ಟ ಕೆಲವೇ ದಿನಗಳಲ್ಲಿ ಪ್ರತಿಫಲ ಪಡೆದ ಕಂಪನಿಗಳಲ್ಲಿ ಹೈದರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿನೂ ಒಂದಾಗಿದೆ. ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಅಂಕಿಅಂಶಗಳಲ್ಲಿ ಅತಿ ಹೆಚ್ಚು ದೇಣಿಗೆ ನೀಡಿದ ಕಂಪನಿಗಳಲ್ಲಿ ಮೇಘಾ ಇಂಜಿನಿಯರಿಂಗ್ ಕಂಪನಿ 2ನೇ ಸ್ಥಾನದಲ್ಲಿದೆ ಅನ್ನೋದು ಗಮನಾರ್ಹ ಸಂಗತಿ. ಈ ಕಂಪನಿ 966 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿ ಮಾಡಿದೆ. ಅಲ್ಲದೆ 2023 ಏಪ್ರಿಲ್ನಲ್ಲಿ 140 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳ ಖರೀದಿಸಿದ್ದ ಈ ಕಂಪನಿ ಅದಾದ ಒಂದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ 14,400 ಕೋಟಿ ರೂಪಾಯಿ ವೆಚ್ಚದ ಥಾನೆ ಬೋರುವಲಿ ಅವಳಿ ಸುರಂಗ ಯೋಜನೆಯ ಗುತ್ತಿಗೆನ ಪಡೆದುಕೊಂಡಿದೆ. ಇದೇ ಕಂಪನಿ ಆಗಸ್ಟ್ 2020 4,500 ಕೋಟಿ ರೂಪಾಯಿ ವೆಚ್ಚದ ಜೋಜಿಲಾ ಸುರಂಗ ಯೋಜನೆಯನ್ನ ತನ್ನದಾಗಿಸಿಕೊಂಡಿತ್ತು. ಅಕ್ಟೋಬರ್ 2020 ಕಂಪನಿಯು ಚುನಾವಣಾ ಬಾಂಡ್ಗಳ ಮೂಲಕ 20 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಹೀಗಾಗಿ ಈ ಕಂಪನಿ ತನ್ನ ಹೆಚ್ಚಿನ ದೇಣಿಗೆಯನ್ನು ಕೊಟ್ಟಿರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಮೇಘಾ ಕಂಪನಿಯು ಡಿಸೆಂಬರ್ 2022 BKC ಬುಲೆಟ್ ರೈಲು ನಿಲ್ದಾಣದ ಗುತ್ತಿಗೆಯನ್ನು ಪಡೆದಿತ್ತು. ಅದೇ ತಿಂಗಳು ಕಂಪನಿ 56 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಇದೆಲ್ಲ ನೋಡಿದ್ರೆ ಆಡಳಿತ ಪಕ್ಷಕ್ಕೂ ಈ ಕಂಪನಿಗೂ ಏನೋ ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಸಲ್ವಾ? ಅದೇ ರೀತಿ ಪ್ರಯೋಜನ ಪಡೆದ ಮತ್ತೊಂದು ಕಂಪನಿ ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್. ಈ ಕಂಪನಿ 2022 ಅಕ್ಟೋಬರ್ 7 25 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ನ ಖರೀದಿ ಮಾಡಿತ್ತು. ಇದಾಗಿ ಕೇವಲ 3 ದಿನಗಳ ಬಳಿಕ, ಅಂದರೆ 2022 ಅಕ್ಟೋಬರ್ 10 ಗರೆಪಾಲ್ಮ ಕಲ್ಲಿದ್ದಲು ಗಣಿಯನ್ನು ತನ್ನ ಪಾಲಿಗೆ ತೆಗೆದುಕೊಂಡಿದೆ. ಇನ್ನು ವೇದಾಂತ್ ಕಂಪನಿಯು 3 ಮಾರ್ಚ್ 2021 ರಾದಿಕ್ಪುರ್ ವೆಸ್ಟ್ ಖಾಸಗಿ ಕಲ್ಲಿದ್ದಲು ಗಣಿಯನ್ನು ತನ್ನದಾಗಿಸಿಕೊಂಡಿತ್ತು. ಇದಾಗಿ 1 ತಿಂಗಳ ನಂತರ ಏಪ್ರಿಲ್ 2021 ಈ ಕಂಪನಿ ಚುನಾವಣಾ ಬಾಂಡ್ಗಳ ಮೂಲಕ 25 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಹೆಚ್ಚು ಬಾಂಡ್ಗಳನ್ನು ಖರೀದಿಸಿದ 30 ಕಂಪನಿಗಳ ಪೈಕಿ 14 ಕಂಪನಿಗಳು ತಮ್ಮ ಮೇಲೆ ಐಟಿ, ಇಡಿ, ಸಿಬಿಐ ದಾಳಿ ನಡೆಸಿದ ಬಳಿಕ ಖರೀದಿ ಮಾಡಿದ್ದಾವೆ. 2020 ಸಿಬಿಐ ತನಿಖೆಗೆ ಒಳಗಾಗಿರೋ ಹಲ್ದಿಯಾ ಇಂಜಿನಿಯರಿಂಗ್ ಕಂಪನಿ 327 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಇನ್ನು ವೇದಾಂತ ಗ್ರೂಪ್ನ TSPL ಸಂಸ್ಥೆ ಮೇಲೆ ಮನಿ ಲ್ಯಾಂಡರಿಂಗ್ ಆರೋಪದಲ್ಲಿ 2022 ಇಡಿ ದಾಳಿ ಮಾಡಲಾಗಿದ್ದು, ಈ ವೇದಾಂತ್ ಗ್ರೂಪ್ ಚುನಾವಣಾ ಬಾಂಡ್ ಮೂಲಕ 400 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಹೈದರಾಬಾದ್ ಮೂಲದ
ಕಾರ್ಪೊರೇಟ್ ಹಾಸ್ಪಿಟಲ್ ಆದ ಯಶೋಧ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೇಲೆ 2020 ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. 2021 ಈ ಸಂಸ್ಥೆ ಚುನಾವಣಾ ಬಾಂಡ್ ಮೂಲಕ 162 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಇನ್ನು DLF ಕಮರ್ಷಿಯಲ್ ಡೆವಲಪರ್ಸ್ ಕಂಪನಿ 130 ಕೋಟಿ ರೂಪಾಯಿಯನ್ನ ರಾಜಕೀಯ ಪಕ್ಷವೊಂದಕ್ಕೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿದೆ. ಈ ಸಂಸ್ಥೆ ಮೇಲೆ 2019 ಭೂಮಿ ಹಂಚಿಕೆಯಲ್ಲಿ ಅಕ್ರಮ ನಡೆಸಲಾಗಿದೆ ಎಂಬ ಆರೋಪದಲ್ಲಿ CBI ದಾಳಿ ನಡೆಸಿತ್ತು. November 2023 ಮತ್ತೆ ಈ ಸಂಸ್ಥೆಯ ಗುರುಗ್ರಾಮದ ಕಚೇರಿ ಮೇಲೆ ED ಅಧಿಕಾರಿಗಳು ದಾಳಿ ನಡೆಸಿದ್ರು. ಜಿಂದಾಲ್ ಸ್ಟೀಲ್ ಮೇಲೆ ವಿದೇಶಿ ವಿನಿಮಯ ನಿಯಮವನ್ನು ಉಲ್ಲಂಘಿಸಿದ ಆರೋಪದಲ್ಲಿ April 2022 ED ದಾಳಿ ಮಾಡಲಾಗಿದೆ. ಈ ಕಂಪನಿ 123 ಕೋಟಿ ರೂಪಾಯಿಯನ್ನು ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯಾಗಿ ನೀಡಿದೆ. ಚೆನ್ನೈ ಗ್ರೀನ್ವುಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮೇಲೆ 2021 ಜುಲೈನಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ಸಂಸ್ಥೆ 2022 ಜನವರಿಯಲ್ಲಿ ಚುನಾವಣಾ ಬಾಂಡ್ ಖರೀದಿ ಮಾಡಿ 105 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಡಾಕ್ಟರ್ ಕೆ ನಾಗೇಂದ್ರ ರೆಡ್ಡಿ ಮೇಲೆ 2023 ನವೆಂಬರ್ನಲ್ಲಿ IT ದಾಳಿ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ ತೆಲಂಗಾಣದ ಶಿಕ್ಷಣ ಸಚಿವರು ಸಬಿತಾ ಇಂದ್ರಾರೆಡ್ಡಿಗೆ ಸೇರಿದ ಕಚೇರಿಗಳ ಮೇಲಿನೂ ದಾಳಿ ಮಾಡಲಾಗಿದೆ. ಅದಾದ ಬಳಿಕ ಈವರೆಗೆ ಡಾಕ್ಟರ್ ರೆಡ್ಡಿಸ್ ರಾಜಕೀಯ ಪಕ್ಷವೊಂದಕ್ಕೆ 80 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಇನ್ನು IFE ಅಗ್ರೋ ಲಿಮಿಟೆಡ್ ಮೇಲೆ 2020 ಜೂನ್ನಲ್ಲಿ DGCST ದಾಳಿ ನಡೆಸಿದೆ. ಈ ಸಂಸ್ಥೆ ಚುನಾವಣಾ ಬಾಂಡ್ ಮೂಲಕ 92 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. NCC ಲಿಮಿಟೆಡ್ ಸಂಸ್ಥೆಯು 60 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ದೇಣಿಗೆ ನೀಡಿದ್ದು ಈ ಸಂಸ್ಥೆ ಮೇಲೆ 2022 ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ಸ್ ಲಿಮಿಟೆಡ್ ಕಂಪನಿ 1,368 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿ ಮಾಡುವ ಮೂಲಕ ಅತಿ ಹೆಚ್ಚು ದೇಣಿಗೆ ನೀಡಿದ ಕಂಪನಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. April 2 ED ದಾಳಿ ನಡೆದಿತ್ತು. ಇದಾದ 5 ದಿನಗಳ ನಂತರ ಅಂದರೆ 2022 ಏಪ್ರಿಲ್ 7 ಈ ಕಂಪನಿ ಚುನಾವಣಾ ಬಾಂಡ್ ಮೂಲಕ 100 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಇದೇ ಕಂಪನಿ ಮೇಲೆ ಮತ್ತೆ 2023 ಅಕ್ಟೋಬರ್ನಲ್ಲಿ IT ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದೇ ತಿಂಗಳು ಕಂಪನಿಯು ಚುನಾವಣಾ ಬಾಂಡ್ ಮೂಲಕ 65 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಶಿರಡಿ ಸಾಯಿ ಎಲೆಕ್ಟ್ರಿಕಲ್ಸ್ ಮೇಲೆ 2023 ಡಿಸೆಂಬರ್ನಲ್ಲಿ ಆದಾಯ ತೆರಿಗೆ ದಾಳಿ ನಡೆಸಿತ್ತು. ಅದಾದ ಬಳಿಕ ಈ ಕಂಪನಿ 2024 ಜನವರಿಯಲ್ಲಿ 40 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ನ ಖರೀದಿ ಮಾಡಿ ದೇಣಿಗೆ ನೀಡಿದೆ. ಇವೆಲ್ಲ ಕೇವಲ ಸ್ಯಾಂಪಲ್ ಅಷ್ಟೆ. ಅನೇಕ ಕಂಪನಿಗಳು ತಮ್ಮ ಮೇಲೆ ದಾಳಿ ನಡೆದ ನಂತರ ಬಾಂಡ್ಗಳನ್ನ ಖರೀದಿ ಮಾಡಿದಾವೆ. ಈ ದೇಣಿಗೆ ಯಾರಿಗೆ ತಲುಪಿದೆ ಎಂಬುದು ಗುಟ್ಟಾಗೇನೂ ಉಳಿದಿಲ್ಲ. ಕೆಲವು ಕಂಪನಿಗಳು ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಮೊತ್ತದ ಬಾಂಡ್ಗಳನ್ನು ಖರೀದಿ ಮಾಡಿದಾವೆ, ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದಾವೆ. ಬಾಂಡ್ ಮೂಲಕ ಪಕ್ಷಗಳಿಗೆ ಹೆಚ್ಚು ಹಣ ನೀಡಿದ ಕಂಪನಿಗಳಲ್ಲಿ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ 3ನೇ ಸ್ಥಾನದಲ್ಲಿದೆ. ಈ ಕಂಪನಿ ಕಡಿಮೆ ಪ್ರಸಿದ್ಧಿ ಪಡೆದಿದ್ರು ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ 410 ಕೋಟಿ ರೂಪಾಯಿಯ ದೇಣಿಗೆ ನೀಡಿದೆ. ಆದರೆ ಈ ಕಂಪನಿಯ ಆದಾಯ ಬರೋಬ್ಬರಿ 95 ಪಟ್ಟು ಕಡಿಮೆ ಇದೆ. ಕಂಪನಿಯು 2021 ರಿಂದ 2022 ಹಣಕಾಸು ವರ್ಷದಲ್ಲಿ ರಾಜಕೀಯ ಪಕ್ಷಗಳಿಗೆ 360 ಕೋಟಿ ರೂಪಾಯಿಗಳನ್ನು ನೀಡಿದೆ. ಅದೇ ವರ್ಷದಲ್ಲಿ ಅದರ ನಿವ್ವಳ ಲಾಭ ಕೇವಲ 21.72 ಕೋಟಿ ರೂಪಾಯಿ ಇತ್ತು. 2023-24 ಆರ್ಥಿಕ ವರ್ಷದಲ್ಲಿ ಈ ಕಂಪನಿಯು ಇನ್ನೂ 50 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಅಂದಹಾಗೆ ಈ ಕಂಪನಿ ಅಂಬಾನಿ ಒಡೆತನದ ರಿಲಯನ್ಸ್ ಗ್ರೂಪ್ ಜೊತೆಗೆ ಸಂಬಂಧ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಂಪನಿ ಮಾತ್ರನೇ ಅಲ್ಲದೆ ದೇಣಿಗೆ ನೀಡಿದವರಲ್ಲಿ ಮೊದಲ ಸ್ಥಾನದಲ್ಲಿರುವ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ 1,368 ಕೋಟಿ ರೂಪಾಯಿಗಳನ್ನು ಪಕ್ಷಗಳಿಗೆ ದೇಣಿಗೆ ನೀಡಿದೆ. ಆದರೆ ಈ ಕಂಪನಿ 2019 ರಿಂದ 2023 ಆದಾಯ ಮಾತ್ರ 215 ಕೋಟಿ ರೂಪಾಯಿ. ಅಂದರೆ ಈ ಕಂಪನಿ ತನ್ನ ಆದಾಯಕ್ಕಿಂತ 635%ಗೂ ಅಧಿಕ ಮೊತ್ತವನ್ನು ದೇಣಿಗೆ ನೀಡಿದೆ. ಅದೇ ರೀತಿ MKG ಎಂಟರ್ಪ್ರೈಸಸ್ ಲಿಮಿಟೆಡ್ ಕಂಪನಿ 192 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದೆ.
ಆದರೆ ಈ ಕಂಪನಿ 2019 2023 ಆದಾಯ ಮಾತ್ರ 58 ಕೋಟಿ ರೂಪಾಯಿ ಇದೆ. ಈ ಕಂಪನಿ ತನ್ನ ಆದಾಯಕ್ಕಿಂತ 329% ಅಧಿಕ ಮೊತ್ತವನ್ನು ದೇಣಿಗೆ ನೀಡಿದೆ. ಮದನ್ಲಾಲ್ ಲಿಮಿಟೆಡ್ ಎಂಬ ಕಂಪನಿ 185 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದು ಈ ಕಂಪನಿಯ ಆದಾಯ 10 ಕೋಟಿ ರೂಪಾಯಿ ಮಾತ್ರ ಇದೆ. ಈ ಕಂಪನಿ ಬರೋಬ್ಬರಿ 1874%ಗೂ ಹೆಚ್ಚು ಹಣವನ್ನು ದೇಣಿಗೆಯಾಗಿ ರಾಜಕೀಯ ಪಕ್ಷಗಳಿಗೆ ನೀಡಿದೆ. ಇದಷ್ಟೇ ಅಲ್ಲದೆ ಚುನಾವಣಾ ಬಾಂಡ್ ಯೋಜನೆಯಿಂದಾಗಿ ಕೆಲವು ಕಂಪನಿಗಳು ತಮ್ಮ ಕಪ್ಪು ಹಣವನ್ನು ದೇಣಿಗೆ ನೀಡಲು ಅನುವು ಮಾಡಿಕೊಟ್ಟಿದೆ ಅಂತ ಆರೋಪ ಮಾಡಿದ್ದಾವೆ. ದೇಣಿಗೆ ನೀಡಿದ ಸುಮಾರು 500 ಕಂಪನಿಗಳ ಪೈಕಿ 28 ಕಂಪನಿಗಳು 2019 ಏಪ್ರಿಲ್ 12 ಬಳಿಕ ಸ್ಥಾಪನೆಯಾದ ಕಂಪನಿಗಳು ಅನ್ನೋದು ಸೋಜಿಗದ ಸಂಗತಿ. ಒಟ್ಟಿನಲ್ಲಿ ಈ ಹಗರಣ ಕೆದಕ್ತಾ ಹೋದರೆ ಆಳುವ ಸರ್ಕಾರದ ಭ್ರಷ್ಟಾಚಾರದ ಆಯಾಮಗಳು ಸಿಗ್ತಾನೆ ಹೋಗ್ತವೆ. ನಾ ಕಾವುಂಗ ನಾ ಕಾಣೆದುಂಗ ಎಂದವರ ನಿಜವಾದ ಮುಖವಾಡ ಜನರಿಗೆ ಗೊತ್ತಾಗ್ತಾ ಇದೆ. ಚುನಾವಣಾ ಬಾಂಡ್ ಕುರಿತ ಇಂತಹ ಮತ್ತಷ್ಟು ಸುದ್ದಿ ವಿಶ್ಲೇಷಣೆಗಳು edina.com ಬರಲಿವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.